ನಮಸ್ಕಾರ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರಾ ಪಾಟೀಲ್. ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಬೇಕೆಂದು ಆಗ್ರಹಿಸಿರುವ ನಕ್ಸಲೀಯರು ತಡರಾತ್ರಿ ಡೈನಾಮೈಟ್ ಸ್ಫೋಟಗೊಳಿಸಿ ಬಿಜೆಪಿ ಮುಖಂಡರೊಬ್ಬರ ಮನೆಯನ್ನು ಧ್ವಂಸಗೊಳಿಸಿರುವ ಘಟನೆ ಬಿಹಾರದ ದುಮಾರಿಯಾದದಲ್ಲಿ ನಡೆದಿದೆ. ನಕ್ಸಲರು ಡೈನಾಮೈಟ್ ಬಳಸಿ ಬಿಜೆಪಿ ಮುಖಂಡ ಅಂಜು ಕುಮಾರ್ ಸಿಂಗ್ ಮನೆ ಮೇಲೆ ದಾಳಿ ನಡೆಸಿದ್ದರಿಂದ ಮನೆ ಧ್ವಂಸಗೊಂಡಿರುವುದಾಗಿ ವರದಿ ಮಾಡಿವೆ. ಮನೆಯ ಎದುರು ಭಾಗದ ಗೋಡೆ ಒಡೆದು ಛಿದ್ರವಾಗಿ ಹೋಗಿದೆ. ಘಟನೆಯಲ್ಲಿ ಮಾಜಿ ಎಂಎಲ್ಸಿ ಬಿಜೆಪಿ ಮುಖಂಡ ಅಂಜು ಕುಮಾರ್ ಗಾಯಗೊಂಡಿದ್ದಾರೆ. ಯಾವುದೇ ಸಾವು ಸಂಭವಿಸಿಲ್ಲ ಎಂದು ವರದಿ ವಿವರಿಸಿದೆ. ಡೈನಾಮೈಟ್ ಸ್ಫೋಟಗೊಂಡ ಮನೆ ಧ್ವಂಸಗೊಂಡ ನಂತರ ಮನೆಯ ಗೋಡೆಗೆ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಲೇಬೇಕೆಂಬ ಪೋಸ್ಟ್ ಅನ್ನು ಅಂಟಿಸಿರುವುದಾಗಿ ವರದಿ ಹೇಳಿದೆ. ಘಟನೆಯ ಬಗ್ಗೆ ಸುದ್ದಿ ತಿಳಿದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿರುವುದಾಗಿ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಭಾರತವು ಗುರುತು ಹಾಕಿಕೊಟ್ಟಿರುವ 22 ಉಗ್ರ ತಾಣಗಳನ್ನು ನಾವು ಕೂಲಂಕುಷವಾಗಿ ಪರಿಶೀಲಿಸಿದ್ದು ಅಲ್ಲೆಲ್ಲೋ ಉಗ್ರರ ಶಿಬಿರಗಳು ಕಂಡು ಬಂದಿಲ್ಲ ಎಂದು ಪಾಕಿಸ್ತಾನ ಹೊಸದಿಲ್ಲಿಗೆ ತಿಳಿಸಿದೆ. ನಿಮ್ಮ ಕೋರಿಕೆಯ ಮೇರೆಗೆ ನೀವೇ ಗುರುತಿಸಿಕೊಟ್ಟಿರುವ ಉಗ್ರ ತಾಣಗಳ ಪರಿಶೀಲನೆಗೆ ನಾವು ಅವಕಾಶವನ್ನು ಕಲ್ಪಿಸುತ್ತೇವೆ. ನೀವೇ ಇಲ್ಲಿಗೆ ಬಂದು ಆ ತಾಣಗಳನ್ನು ಪರೀಕ್ಷಿಸಬಹುದಾಗಿದೆ ಎಂದು ಪಾಕ್ ವಿದೇಶದ ಕಾರ್ಯಾಲಯ ಭಾರತಕ್ಕೆ ತಿಳಿಸಿದೆ. ಇದೇ ರೀತಿ ಪುಲ್ವಾಮಾ ಉಗ್ರ ದಾಳಿಗೆ ಸಂಬಂಧಿಸಿ ಹೊಸದಿಲ್ಲಿ ಕೊಟ್ಟಿರುವಂತಹ ಪ್ರಾಥಮಿಕ ಮಾಹಿತಿಯ ಅನ್ವಯ ನಾವು ಈಗಾಗಲೇ ಬಂಧಿಸಿರುವ 54 ಮಂದಿಗೂ ಪುಲ್ವಾಮಾ ಉಗ್ರ ದಾಳಿಗೂ ಯಾವುದೇ ಸಂಬಂಧ ಇಲ್ಲದಿರುವುದನ್ನು ನಾವು ತನಿಖೆಯಿಂದ ಕಂಡುಕೊಂಡಿದ್ದೇವೆಂದು ಪಾಕ್ ವಿದೇಶ ಕಾರ್ಯಾಲಯ ತಿಳಿಸಿದೆ. ಪುಲ್ವಾಮಾ ದಾಳಿಗೆ ಸಂಬಂಧಿಸಿ ನೀವು ಕೊಟ್ಟಿರುವ ಪ್ರಾಥಮಿಕ ಮಾಹಿತಿಗಳನ್ನು ಮತ್ತು ಕೆಲವು ಪ್ರಶ್ನಾವಳಿಗಳನ್ನು ನಾವು ಪರಿಶೀಲಿಸಿದ್ದೇವೆ. ಕಳೆದ ಫೆಬ್ರವರಿ 14 40 ಸಿಆರ್ಪಿಎಫ್ ಯೋಧರನ್ನ ಬಲೆ ಪಡೆಯಲಾದ ಪುಲ್ವಾಮಾ ಉಗ್ರ ದಾಳಿಯನ್ನು ಅನುಸರಿಸಿ ಭಾರತ 6 ಭಾಗಗಳಿರುವ 91 ಪುಟಗಳ ತನಿಖೆ ಕಡತವನ್ನು ಪಾಕಿಸ್ತಾನಕ್ಕೆ ಉಗ್ರ ನಿಗ್ರಹ ಕ್ರಮಕ್ಕಾಗಿ ಒಪ್ಪಿಸಿತ್ತು. ಪುಲ್ವಾಮಾ ಸಂಬಂಧಿತ ನಿಮ್ಮ ಕಡತದ ಭಾಗ 2 ಮತ್ತು 3 ಮಾತ್ರವೇ ಪುಲ್ವಾಮಾ ದಾಳಿಗೆ ಸಂಬಂಧಿಸಿದ್ದಾಗಿ ಉಳಿದ ಭಾಗಗಳು ಭಯೋತ್ಪಾದನೆ ಕುರಿತ ಸಾಮಾನ್ಯ ಅಭಿಪ್ರಾಯಗಳನ್ನು ಒಳಗೊಂಡಿದೆ ಎಂದು ಪಾಕ್ ವಿದೇಶ ಕಾರ್ಯಾಲಯ ಭಾರತಕ್ಕೆ ಹೇಳಿದೆ. ರೂಪಾಯಿ ಚಿಲ್ಲರೆ ತಂದು ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿ. ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳು ವಿಭಿನ್ನ ರೀತಿ ನಾಮಪತ್ರ ಸಲ್ಲಿಸಿ ಗಮನ ಸೆಳೆಯುತ್ತಾರೆ. ಅದೇ ರೀತಿ ಚೆನ್ನೈನ ಅಭ್ಯರ್ಥಿ ಕುಪ್ಪಲ್ಜಿ ದೇವಾದೋಸ್ ಎಂಬುವರು ಅಮ್ಮ ಮಕ್ಕಳ ನ್ಯಾಷನಲ್ ಪಕ್ಷದಿಂದ ನಾಮಪತ್ರ ಸಲ್ಲಿಸುವುದಾಗಿ ಠೇವಣಿ 25,000 ನಾಣ್ಯಗಳಲ್ಲಿ ನೀಡಿ ಗಮನ ಸೆಳೆದಿದ್ದಾರೆ. ಕುಪ್ಪಲ್ಜಿ ಬೆಂಬಲಿಗರು ಪಾತ್ರೆಗಳಲ್ಲಿ 1, 2, 5, 10 ರೂಪಾಯಿಗಳ ಚಿಲ್ಲರೆ ತುಂಬಿಕೊಂಡು ಬಂದಿದ್ದಾರೆ. ಈ ಚಿಲ್ಲರೆಗಳನ್ನೆಲ್ಲ ಎಣಿಸಿ ಚುನಾವಣಾಧಿಕಾರಿಗಳು ಸುಸ್ತಾಗಿ ಹೋಗಿದ್ದಾರೆ. ಸದ್ಯ ಈ ಅಭ್ಯರ್ಥಿಯ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಗಮನ ಸೆಳೆಯುತ್ತಿವೆ. ಹಿರಿಯ ಬಿಜೆಪಿ ಮುಖಂಡ ಲಾಲಕೃಷ್ಣ ಅಡ್ವಾಣಿಯವರನ್ನ ಅವಮಾನಿಸಿದ ಬಿಜೆಪಿ ಮುಖಂಡರ ಕ್ರಮವನ್ನ ಬಿಜೆಪಿಯ ಸಂಸದ ಶತ್ರುಘ್ನ ಸಿನ್ಹಾ ಕಟುವಾಗಿ ಟೀಕಿಸಿದ್ದಾರೆ. ಹಿರಿಯ ನಾಯಕನನ್ನ ಚುನಾವಣಾ ರಾಜಕೀಯದಿಂದ ನಿರ್ಗಮಿಸುವಂತೆ ಮಾಡಿರುವ ಕ್ರಮ ಕೀಳು ಅಭಿರುಚಿಯದ್ದು ಮತ್ತು ವಿಷಾದನೀಯ ಎಂದು ಹೇಳಿದ್ದಾರೆ. 4 ಭಾಗಗಳ ಸರಣಿ ಟ್ವೀಟ್ನಲ್ಲಿ ಅಡ್ವಾಣಿಯವರನ್ನ ಪಿತೃ ಸಮಾನ, ಚಿಂತಕ, ಮಾರ್ಗದರ್ಶಿ, ಗುರು, ಬಿಜೆಪಿಯ ಮಹಾನ್ ನಾಯಕ ಎಂದು ಅವರು ಬಣ್ಣಿಸಿದ್ದಾರೆ. ಅವರ ಒಪ್ಪಿಗೆ ಹಾಗೂ ಸಮ್ಮತಿ ಇಲ್ಲದೆ ಅವರಿಗೆ ನಿರ್ಗಮನ ದಾರಿ ತೋರಿಸುವುದು ಖಂಡನೀಯ ಎಂದು ಟೀಕಿಸಿದ್ದಾರೆ. ಬಿಜೆಪಿಯ ಮೊದಲ ಪಟ್ಟಿಯಲ್ಲಿ ಗುಜರಾತ್ನ ಗಾಂಧಿನಗರ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದ ಎಲ್ಕೆ ಅಡ್ವಾಣಿ ಅವರಿಗೆ ಟಿಕೆಟ್ ನಿರಾಕರಿಸಲಾಗಿತ್ತು. ಈ ಕ್ಷೇತ್ರದಿಂದ ಬಿಜೆಪಿಯ ಅಧ್ಯಕ್ಷ ಅಮಿತ್ ಶಾ ಸ್ಪರ್ಧಿಸುತ್ತಿದ್ದಾರೆ. ಬಿಜೆಪಿಯ ಈ ಕ್ರಮ ದೇಶದ ಬಹಳಷ್ಟು ಮಂದಿಗೆ ಆಘಾತ ಮತ್ತು ಅಸಮಾಧಾನ ತಂದಿದೆ ಎಂದು ಸಿನ್ಹಾ ಅಭಿಪ್ರಾಯಪಟ್ಟಿದ್ದಾರೆ. ಈ ಮಹತ್ವದ ಕಾಲಘಟ್ಟದಲ್ಲಿ ಅಡ್ವಾಣಿಯವರ ರಾಜಕೀಯ ವೃತ್ತಿಯಲ್ಲಿ ಇದು ಅತ್ಯಂತ ಆಘಾತಕಾರಿ ಕ್ಷಣ. ಒನ್ ಮ್ಯಾನ್ ಶೋ ಮತ್ತು 2-ಮ್ಯಾನ್ ಆರ್ಮಿಯ ಸರ್ವಾಧಿಕಾರಿ ಆಡಳಿತದಲ್ಲಿ ಮಾತ್ರ ಇದು ಸಾಧ್ಯ. ಇದು ಅಗೌರವಯುತ ಮಾತ್ರವಲ್ಲದೆ ಕೀಳು ಅಭಿರುಚಿಯ ಕ್ರಮ. ಎಲ್ಕೆ ಅಡ್ವಾಣಿಯವರ ಜೊತೆಗೆ ಮರಳಿ ಮನೋಹರ್ ಜೋಶಿ, ಶಾಂತಕುಮಾರ್ ಅವರನ್ನ ಸಂಪೂರ್ಣವಾಗಿ ಅವಮಾನಿಸಲಾಗಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ಇದು ಇಡೀ ದೇಶಕ್ಕೆ ನೋವು ಉಂಟು ಮಾಡಿದೆ, ಜನರಿಗೆ ದಿಗಿಲು ಉಂಟಾಗಿದೆ. ಪಕ್ಷದ ಹಿರಿಯ ಮುಖಂಡರಿಗೆ ಅವಮಾನಿಸಿದ ಈ ಅನ್ಯಾಯಕ್ಕೆ ಚುನಾವಣೆಯಲ್ಲಿ ಜನರು ಸೂಕ್ತ ಉತ್ತರ ನೀಡಲಿದ್ದಾರೆ. ದೇವರು ನಿಮ್ಮನ್ನ ಕ್ಷಮಿಸಲೆಂದು ಸಿನ್ಹಾ ಚುಚ್ಚಿದ್ದಾರೆ.
ದೇಶಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷಗಳು ಗತಿಸಿದ್ರು. ಜಾತಿ ಪದ್ಧತಿ ಬಾಧೆಯಿಂದ ದಲಿತರು ನರಳಾಡುವಂತಹ ಸ್ಥಿತಿ ಇನ್ನೂ ಜೀವಂತವಾಗಿದ್ದು ನಮ್ಮ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನಲ್ಲಿ ಕಂಡು ಬಂದಿದೆ. ಇದೇನಪ್ಪ ಜಾತಿ ಪದ್ಧತಿ ಜೀವಂತವಿದೆ, ಯೋಚನೆ ಮಾಡುತ್ತಿದ್ದೀರಾ? ಇಲ್ಲಿದೆ ನೋಡಿ ವರದಿ. ಮಾನವಿ ತಾಲೂಕಿನಿಂದ ಕೇವಲ 6 ಕಿಲೋಮೀಟರ್ ಅಂತರವಿರುವ ಸಂಗಾಪುರ್ ಎಂಬ ಗ್ರಾಮದಲ್ಲಿ ಇವತ್ತಿಗೂ ಕೂಡ ದಲಿತರು ಹೋಟೆಲ್ಗಳಿಗೆ ಹೋಗಂಗಿಲ್ಲ. ಹೋದ್ರೂ ಸಹ ಪ್ರತ್ಯೇಕವಾದ ಗ್ಲಾಸ್ ವ್ಯವಸ್ಥೆ ಜಾರಿಯಲ್ಲಿದ್ದು ದಲಿತರ ಬಳಸುವ ಗ್ಲಾಸ್ಗಳನ್ನು ಹೋಟೆಲ್ನ ಮೂಲೆಯೊಂದರಲ್ಲಿ ನೇತು ಹಾಕಿರುವ ಪುಟ್ಟಿಯಲ್ಲಿ ಪುನಃ ಹಾಕಿ ಹೋಗಬೇಕು. ಅಲ್ಲದೆ ಇಲ್ಲಿನ ಗ್ರಾಮದಲ್ಲಿ ಹೋಟೆಲ್ನಲ್ಲಿರುವ ಚೆನ್ನಯ್ಯ ತಾನೆಂಬ ಹೋಟೆಲ್ ಮಾಲೀಕನ ಕುಡಿಯಲು ನೀರನ್ನ ಬೇರೆಯವರಿಗೆ ನೀಡುವ ರೀತಿಯಲ್ಲಿ ನೀಡದೆ ಹಳೆ ಕಾಲದ ಪದ್ಧತಿಯಂತೆ ಮೇಲಿಂದ ದಲಿತರ ಬೊಗಸೆಗಳಿಗೆ ಹಾಕುವ ದೃಶ್ಯ ಕಂಡು ಬಂದಿದೆ. ಹಾಗೆ ಮುಂದುವರೆದು ಊರಲ್ಲಿ ವಿಚಾರಿಸಿದಾಗ ಊರಲ್ಲಿರುವ ಬಾವಿಯ ನೀರನ್ನ ದಲಿತರು ಕುಡಿಯಲು ನೇರವಾಗಿ ತೆಗೆದುಕೊಂಡು ಹೋಗುವಂತಿಲ್ಲ. ಬದಲಾಗಿ ಮೇಲ್ವರ್ಗದವರು ನೀರನ್ನ ಸೇದಿ ತಮ್ಮ ಕೊಡಗಳ ಮೂಲಕ ಮೇಲಿಂದ ದಲಿತರ ಕೊಡಗಳಿಗೆ ಹಾಕಬೇಕು. ಮೇಲ್ವರ್ಗದವರ ಬರುವ ತನಕ ಕಾಯಬೇಕು. ಬರೆದಿದ್ದರೆ ನೀರಿಲ್ಲದರೆ ದಲಿತರು ವಾಪಸ್ ಹೋಗಬೇಕು. ಇಂತಹ ಸ್ಥಿತಿ ದಿನನಿತ್ಯ ಸಂಗಾಪುರ್ ಗ್ರಾಮದಲ್ಲಿ ನಡೆಯುತ್ತಿದ್ದು ದಲಿತರು ಬದುಕಿಗಾಗಿ ಎಲ್ಲವನ್ನ ಸಹಿಸಿಕೊಂಡು ಬದುಕಬೇಕಾದ ಅನಿವಾರ್ಯತೆ ಎಲ್ಲಿ ಬದುಕಿನ ಬಂಡಿ ಸಾಗಿಸುತ್ತಿದ್ದಾರೆ. ಇನ್ನು ಎಷ್ಟು ವರ್ಷಗಳು ಕಾಯಬೇಕು ಈ ಪದ್ಧತಿ ಹೋಗಬೇಕಾದ್ರೆ ಕಾದು ನೋಡಬೇಕಾಗಿದೆ. ಇದರ ಶರ್ಟ್ ಆನ್ ಮಾಡ್ದಂಗ ಶರ್ಟ್ ಆನ್ ಮಾಡ್ದಂಗೆ ಶರ್ಟ್ ಈಗ ಬರ್ತಾರೆ. ಮಂಡ್ಯ ಜಿಲ್ಲೆಯ ಜನರು ಮುಟ್ಟಾಳರಲ್ಲ. ಜಿಲ್ಲೆಯ ಸ್ವಾಭಿಮಾನವನ್ನ ಉಳಿಸಲು ನಿಮ್ಮ ಮನೆಯ ಮಗಳು ಸುಮಲತಾ ಅಂಬರೀಶ್ಗಳನ್ನ ಗೆಲ್ಲಿಸಿ ಎಂದು ಕೈಬಿಗಿದು ಮನವಿ ಮಾಡಿದ ಸುಮಲತಾ ಅಂಬರೀಶ್. ಬುಕ್ಕನಕೆರೆ ಗ್ರಾಮದಲ್ಲಿ ಅದ್ದೂರಿ ಸ್ವಾಗತ ನೀಡಿದ ಕಾಂಗ್ರೆಸ್, ಬಿಜೆಪಿ ಮತ್ತು ರೈತ ಸಂಘದ ಕಾರ್ಯಕರ್ತರು. ರೋಡ್ ಶೋ ಯಶಸ್ಸಿಗೆ ಟೊಂಕ ಕಟ್ಟಿಕೊಂಡು ದುಡಿದ ಕಾಂಗ್ರೆಸ್ ಮುಖಂಡರು ನನ್ನ ಹೆಸರಿರುವವರೆಗೂ ಹುಡುಕಿ ಮೂವರನ್ನ ಸುಮಲತಾ ಹೆಸರಿನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದಾರೆ. ಮೂವರೆಲ್ಲ 100 ಜನ ಕಣದಲ್ಲಿ ನಿಂತರು. ಪ್ರಜ್ಞಾವಂತ ಮತದಾರರು ತಮಗೆ ಬೇಕಾದವರನ್ನೇ ಆರಿಸುತ್ತಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಾವು ಮುಂಗಸಿಗಳಂತೆ ಕಿತ್ತಾಡಿದ್ದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ಸಚಿವ ಡಿಕೆ ಶಿವಕುಮಾರ್ ನಿಜವಾಗಿ ದುಡಿಯುವ ಜೋಡತ್ತುಗಳಂತೆ. ಏಪ್ರಿಲ್ 18ರಂದು ಜೋಡತ್ತುಗಳೆಂದು ಯಾರೆಂದು ಜಿಲ್ಲೆಯ ಜನರು ಉತ್ತರ ಕೊಟ್ಟಾರೆ. ಯಶ್ ಮತ್ತು ದರ್ಶನ್ ನನ್ನ ಮಕ್ಕಳು, ಅವರು ಯಾರೇನೇ ಬೆದರಿಕೆ ಹಾಕಿದ್ರು ಪ್ರಚಾರ ಸಭೆಗಳಿಗೆ ಬಂದು ಪ್ರಚಾರ ಮಾಡಿ ನನ್ನನ್ನೇ ಬೆಂಬಲಿಸುತ್ತಾರೆ. ನಾನು ಯಾರ ವಿರುದ್ಧ ಹೋರಾಟ ನಡೆಸುತ್ತಿದ್ದೇನೆ ಎಂಬುದರ ಅರಿವು ಅವರಿಗಿದೆ. ಇಲ್ಲಿವರೆಗೂ ಜನರು ದುಡ್ಡು ಕೊಟ್ಟು ಕರೆತಂದವರೆಲ್ಲ ಜಿಲ್ಲೆಯ ಜನರು, ಸ್ವಾಭಿಮಾನಿಗಳು. ಏಕಾಂಗಿ ಹೋರಾಟ ನಡೆಸುತ್ತಿರುವ ನನ್ನ ಕೈ ಬಿಡಲ್ಲ ಎಂದು ಸುಮಲತಾ ಹೇಳಿದರು. ತಾಲೂಕು ಬಿಜೆಪಿ ಅಧ್ಯಕ್ಷ ಬೂಕನಹಳ್ಳಿ ಮಂಜುನಾಥ್, ರೈತ ಮುಖಂಡ ಅಂಗಡಿ ನಾಗರಾಜು, ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಬಿಟಿ ವೆಂಕಟೇಶ್ ಸುಮಲತಾ ಅವರ ಪರವಾಗಿ ಮತಯಾಚನೆ ಮಾಡಿದರು. ರೋಡ್ ಶೋ ನೇತೃತ್ವವನ್ನ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರಾದ ಕಿಕ್ಕೇರಿ ಸುರೇಶ್, ಕೆಆರ್ ರವೀಂದ್ರ ಬಾಬು, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ವಿಜಯಲಕ್ಷ್ಮಿ, ಬ್ಲಾಕ್ ಎಸ್ಸಿ ಘಟಕದ ಅಧ್ಯಕ್ಷರಾದ ಶಿವಣ್ಣ, ರಾಜಯ್ಯ, ಪುರಸಭೆ ಮಾಜಿ ಅಧ್ಯಕ್ಷ ಕೆಬಿ ಮಹೇಶ್, ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್, ಸಹೋದರನ ಪುತ್ರ ಪಚ್ಚಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಸರ್ವಮಂಗಳ, ಬಿಜೆಪಿ ಪಕ್ಷದ ತಾಲೂಕು ಪಂಚಾಯಿತಿಯ ಸದಸ್ಯೆ ಮೀನಾಕ್ಷಿ ಪುಟ್ಟರಾಜು, ಮುಖಂಡರಾದ ಬೋಳೇಗೌಡ, ಮಧುಸೂದನ್, ಅಡಿಕೆ ಸ್ವಾಮಿಗೌಡ ಸೇರಿದಂತೆ 100ಾರು ಜನರು ಸುಮಲತಾ ಅಂಬರೀಶ್ ರೋಡ್ ಶೋನಲ್ಲಿ ಭಾಗವಹಿಸಿದರು. ಆದಿಶಕ್ತಿ ಗೋಗಾಲಮ್ಮ ದೇವಸ್ಥಾನಕ್ಕೆ ಭೇಟಿ. ಬೂಕನಕೆರೆ ಗ್ರಾಮ ದೇವತಿ ಆದಿಶಕ್ತಿ ಗೋಗಾಲಮ್ಮ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸುಮಲತಾ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆನಂದೇಗೌಡ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದರು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ನಿಖಿಲ್ ಕಣದಲ್ಲಿದ್ದರು. ನಪ ಕ್ಷೇತ್ರ ಅಭ್ಯರ್ಥಿ ಸುಮಲತಾ ಅವರ ಪರವಾಗಿ ಪ್ರಚಾರದಲ್ಲಿ ತೊಡಗಿದ್ದು ಕಂಡು ಬಂತು. ಫೋನ್ ಒಂಚೂರು ಕನೆಕ್ಟ್ ಮಾಡೋಣ, ಟಿವಿ ಯಾರು ಯೂಸ್ ಮಾಡ್ತಾರೆ. ಅಭ್ಯರ್ಥಿ ಅಲ್ಲ
ಯಜಮಾನ್ರು.